ಹಿಂಗ ಮೆನ್ಷನ್ ಆಗ್ತದೆ, ಇಲ್ಲಿ ನ್ಯಾಯ ಇದೆ, ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರು ಯಾವ ಆದೇಶ ಕೂಡ ಆಸ್ತಿ ಕಳ್ಕೊಂಡು ಬಾರದನ್ನು ಮೂಡಾದವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬರಲಿಲ್ಲ. ಇಲ್ಲ, ಇವ್ರ ಕಾಲದಲ್ಲಿ ಏನು ಆಗಿಲ್ಲ. ಬಿಜೆಪಿ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 15%, ಕೊಟ್ಟೆ. ಅದು ಇನ್ನು 15% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಇದೆ ಅಂತ. ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ತಿದ್ದಾರೆ? ತನಿಖೆ ಆಗಲಿ ಅಂತ ಹೇಳ್ತಾರೆ ಸಿಎಂ ಅವರು. ಸರ್, ಇವರು ಸೆಟ್ರೆ ಹೇಳ್ತಾರೆ ತನಿಖೆ, ಇದು ತಪ್ಪೆ ಮಾಡಿಲ್ಲ, ತನಿಖೆ ಯಾಕೆ ಹೆದರ್ತಿದ್ದಾರೆ? ಪ್ರಾಸಿಕ್ಯೂಟರ್ ಕೊಟ್ರೆ ತನಿಖೆ, ಚೀಫ್ ಮಿನಿಸ್ಟರ್ ತನಿಖೆಗೆ ಆದೇಶ ಮಾಡಿದ್ದಾರೆ, ಐಎಎಸ್ ಆಫೀಸರ್ಸ್ ಮಾಡಿದ್ದಾರೆ, ಕಮಿಷನ್ ಆದೇಶ ಕೊಟ್ಟಿದ್ದಾರೆ. ಇವ್ರು ಹೋಗಿ ಇನ್ನೇನ ಹೇಳ್ತಾರೆ ಕಮಿಷನ್ ಮೇಲೆ ಯಾರು ಬೇಡ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಯಾವ್ದು ಎದುರಂತ ಸರ್ಕಾರ 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಸರ್, ಈ ವಿಚಾರದಲ್ಲಿ ರಾಜ್ಯಪಾಲರು ದಲಿತರು ಅನ್ನುವಂಥದ್ದು ಫ್ರಮ್ ಕಾರ್ಡ್ ಅನ್ನ ಬಿಜೆಪಿ ಯೂಸ್ ಮಾಡ್ಕೊತಾ ಇದಾರೆ. ದಲಿತ ರಾಜ್ಯಪಾಲರ ಮೇಲೆ ಇವರು ಅವಮಾನ ಮಾಡ್ತಾ ಇದಾರೆ. ಸಂವಿಧಾನದ ಹುದ್ದೆಯವನ್ನ ಅಲ್ಲಿ ಕೂರಿಸಿದೆ ಜಾಹೀರಾದ. ಈಗ ಅವ್ರ ವಿರುದ್ಧ SC/ST ಕಾಯ್ದೆ ವಿರುದ್ಧ ಯಾರ್ಯಾರು ರಾಜ್ಯಪಾಲರು ಇದ್ರೆ ಮಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಕೇಸ್ ದಾಖಲು ಮಾಡ್ಕೋಬೇಕು ಅಂತ ಸಿಟಿ ಅವರು ಹೇಳ್ತಾರೆ. ಪೊಲೀಸ್ ಯಾರ್ಯಾರು ರಾಜ್ಯಪಾಲರ ನಿಂದನೆ ಮಾಡಿದ್ದಾರೆ, ಯಾರ್ಯಾರು ರಾಜ್ಯಪಾಲರ ವಿರುದ್ಧ ಮಾತಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ SC/ST ಆಕ್ಟ್ ಅಲ್ಲಿ ಪ್ರಕರಣ ದಾಖಲಿಸ್ಕೋಬೇಕು ಅಂತ ಹೇಳ್ತಾರೆ. ಹೊಸ ಹಾಸ್ಪಿಟಲ್ ಬ್ಯಾಕ್ ಅಂತ ಮತ್ತೆ ಬಿಜೆಪಿ ಅವರು ತಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಅಂದ್ರೆ 2011 ಅವ್ರಿಗೆ ಜೈಲಿಗೆ ಹಾಕಿದ್ರು, ಈಗ ಅವ್ರು ಹೋಗೋ ಪರಿಸ್ಥಿತಿ ಬರ್ತದೆ. ಸರ್, ಈಗ ನಿನ್ನೆ ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸೋಕ್ ಮತ್ತೆ ಇದನ್ ಮಾಡಿದಾರೆ ಸರ್, ರಾಜಕುಮಾರ್ ಇದು ರಾಜ್ಯಪಾಲರ ಅನುಮತಿ ಕೇಳಿದ್ದಾರೆ. ಅಲ್ಲ, ಹಿಂದೇನು ಇದೆ, ಹಿಂದೇನು ಪಿಟಿಷನ್ ಇದೆ ಸರ್, ಅವ್ರು ಇದರಲ್ಲಿ ಟೇಬಲ್ ಮುಂದೆ ಕೊಟ್ಟಿಲ್ಲ ನನಗೆ ಮಾಹಿತಿ. ನಾನು ಸುಮ್ಮನೆ ನಿಮ್ಮ ಮೇಲೆ ಡಿಪೆಂಡ್ ಆಗ್ಲಿಲ್ಲ, ಅವ್ರಿಗೆ ಏನ್ ಅಸಂಶ ತಿಳಿಸ್ಬೇಕಲ್ಲ, ಅದಕ್ಕೆ ಹೋಗೋಣ ಅಂತ ಮಾತಾಡ್ತೀವಿ. ಈ ವಿಚಾರದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಸಂಪೂರ್ಣ ಬೆಂಗಳೂರು ಮಾಡ್ಬೇಕು ಅಂತ ಸತೀಶ್ ಜಾರಕಿಹೊಳಿ. ಇಡೀ ಪಕ್ಷ ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹಿಡಿದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಪರವಾಗಿ ನಿಂತಿದ್ದೀವಿ. 5 ವರ್ಷ ಅವರೇ ಸಿಎಂ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. 10 ವರ್ಷ ನಮ್ಮ ಸರ್ಕಾರ ಸಂಬಂಧಪಟ್ಟಂತೆ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಿದ್ದೀವಿ ಸರ್ಕಾರ ಮುಂದೆ. ಆಮೇಲೆ ಮಾತಾಡೋದು ರಾಜೀವ್ ಗಾಂಧಿ ಈಗ ಸಿಎಂ ಅವ್ರು ಡೆಲ್ಲಿಗೆ ಹೋಗ್ತಾರೆ, ಅದು ಈ ನಾನ್ ಬಿಜೆಪಿ ಸ್ಟೇಟ್ಸ್ ಏನಿದೆ ಆ ಗವರ್ಮೆಂಟ್ ಗಳನ್ನೆಲ್ಲ ಒಂದ್ ಮಾಡಬೇಕು, ಸೆಂಟ್ರಲ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಿದೆ ಕಾಂಗ್ರೆಸ್ ಅಂತ. ಎಲ್ಲಾ ರಾಜ್ಯಗಳಲ್ಲೂ ಗವರ್ನರ್ ಹಸ್ತಕ್ಷೇಪ ಆಗ್ತಿದೆ ಅಂತ, ಎಲ್ಲಾ ರಾಜ್ಯಗಳಲ್ಲೂ ಗವರ್ನರ್ ಹಸ್ತಕ್ಷೇಪ ಆಗ್ತಿದೆ ನಾನ್ ಬಿಜೆಪಿ ಗವರ್ಮೆಂಟ್ ಇದ್ದಲ್ಲಿ, ಅದನ್ನ ಒಂದ್ ಮಾಡಬೇಕು ಸೆಂಟ್ರಲ್. ವೆಸ್ಟ್ ಬೆಂಗಾಲ್ ಏನಾಗ್ತಾ ಇದೆ, ಸಿಎಂ ಅವ್ರು ಇದು ಮಾಡ್ತಿದ್ದಾರೆ ಅಂತ. 5 ವರ್ಷ